ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ಕರ್ನಾಟಕ ಸಹಕಾರ ರತ್ನ ಪುರಸ್ಕೃತ ಡಾಕ್ಟರ್ ಎಸ್ಎನ್ ಜಯಕುಮಾರ್ ಅವರನ್ನು ತುಮಕೂರಿನಲ್ಲಿ ನಾಗರಿಕ ಸಮಿತಿ ವತಿಯಿಂದ ಅದ್ದೂರಿಯಿಂದ ಸನ್ಮಾನಿಸಲಾಯಿತು. ಮರ್ಚೆಂಟ್ ಕ್ರೆಡಿಟ್ ಕೋಆಪರೇಟಿವ್ ಅಧ್ಯಕ್ಷ ಹಾಗೂ ಕರ್ನಾಟಕ ಸಹಕಾರ ರತ್ನ ಪುರಸ್ಕೃತ ಡಾಕ್ಟರ್ ಎನ್ಎಸ್ ಜಯಕುಮಾರ್ ಅವರನ್ನ ಶುಕ್ರವಾರ ರಾತ್ರಿ ತುಮಕೂರಿನ ಡಾಕ್ಟರ್ ಗುಬ್ಬಿವೀರಣ್ಣ ರಂಗಮಂದಿರದಲ್ಲಿ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ತುಮಕೂರು ನಾಗರಿಕ ಸಮಿತಿ ಮತ್ತು ಡಾಕ್ಟರ್ ಎನ್ಎಸ್ ಜಯಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸಿದ್ದಗಂಗಾ ಮಠದ ಅಧ್ಯಕ್ಷರಾದಂತಹ ಸಿದ್ದಲಿಂಗ ಮಹಾಸ್ವಾಮೀಜಿಗಳು, ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರುಗಳು ಪುರಸ್ಕೃತ ಡಾಕ್ಟರ್ ಎನ್ಎಸ್ ಜಯಕುಮಾರ್ ಅವರ ದಂಪತಿಗಳನ್ನ ಅದ್ದೂರಿಯಿಂದ ಸನ್ಮಾನಿಸಿದರು. ಇದೇ ವೇಳೆ ಪುಷ್ಪವೃಷ್ಟಿಯನ್ನ ಸುರಿಸಲಾಯಿತು. ಈ ಅಭಿನಂದನಾ ಕಾರ್ಯಕ್ರಮವನ್ನು ಮಾಜಿ ಸಚಿವ ಹಾಗೂ ಕೆಪಿಸಿಸಿಯ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಎಚ್ಕೆ ಪಾಟೀಲ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಚ್ಕೆ ಪಾಟೀಲ್ ರವರು, 66ನೇ ಅಖಿಲ ಭಾರತ ಸಹಕಾರ ಸಪ್ತಾಹದಲ್ಲಿ ಎನ್ಎಸ್ ಜಯಕುಮಾರ್ ಅವರನ್ನ ಆಯ್ಕೆ ಮಾಡಿ ಕರ್ನಾಟಕ ಸಹಕಾರ ರತ್ನ ಪ್ರಶಸ್ತಿಯನ್ನ ನೀಡಿದ್ದು ಇಲ್ಲಿ ಸೇರಿರುವ ಜನರೇ ಸಾಕ್ಷಿ ಎಂದು ಬಣ್ಣಿಸಿದರು. ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ಜಾತಿ ಮತ ಪಕ್ಷ ಎಲ್ಲವನ್ನ ಮೀರಿ ಬಂದಿರುವ ಜನಸಮ ನಿಚ್ಚುಕು ಅವರ ಸಾಧನೆಗೆ ಲಭಿಸಿರುವ ಪ್ರಶಸ್ತಿ ಎಂದು ಕೊಂಡಾಡಿದರು. ಜಯಕುಮಾರ್ ಅವರು ವೈಶಾ ಕೋಆಪರೇಟಿವ್ ಬ್ಯಾಂಕ್ನಿಂದ ಹೊರಬಂದು ತುಮಕೂರು ಮರ್ಚೆಂಟ್ ಕ್ರೆಡಿಟ್ ಕೋಆಪರೇಟಿವ್ ಆರಂಭಿಸಿ ಅದರ ಮೂಲಕ ಉತ್ತಮ ಸಾಧನೆ ಮಾಡಿದ್ದಾರೆಂದು ಎಚ್ಕೆ ಪಾಟೀಲ್ ರವರು ಪ್ರಶಂಸಿಸಿದರು. ಜಯಕುಮಾರ್ ಅವರು ತಮ್ಮ ಕಾರ್ಯಶೈಲಿಯನ್ನ ಬದಲಿಸಿಕೊಳ್ಳುವ ಜೊತೆಗೆ ಉದ್ಯೋಗ ಸೃಷ್ಟಿಗಾಗಿ ಸಾಲ ನೀಡುವ ಕಾರ್ಯಕ್ಕೆ ಮುಂದಾಗಬೇಕೆಂದು ಕೋರಿದರು. ಇದು ಜಯಕುಮಾರ್ ತಮ್ಮ ಬದುಕಿನಲ್ಲಿ ಯಾವ ತೆರನಾಗಿ ಸೇವೆ ಮಾಡಿದ್ದಾರೆ ಅನ್ನೋದನ್ನ ನಮ್ಮೆಲ್ಲರಿಗೆ ಸ್ಪಷ್ಟಗೊಳಿಸ್ತದೆ. ಅದಕ್ಕಾಗಿ ರಾಜ್ಯ ಸರ್ಕಾರ, ಅಪೆಕ್ಸ್ ಬ್ಯಾಂಕ್ ಹಾಗೂ ಮಹಾಮಂಡಲ ಗ್ರಾಮೀಣ ನಿಜವಾದ ಸಹಕಾರಿ ಅಂದ್ರೆ ಎಲ್ಲೇ ಒಂದ್ ಕಡೆ ಜಗಳಕ್ಕಂತ ಆ ಸಂಸ್ಥಾ ನಮ್ಮನ್ನು ಹೊರಗೆ ಹಾಕ್ತಾರಲ್ಲ ಅಂತೇಳಿ ಆ ಸಂಸ್ಥೆ ಕೆಲಸ ಆ ಸಂಸ್ಥಾದೊಳಗೆ ದ್ವಂದ್ವ ಎಲ್ಸು ಕೆಲಸ ಇದನ್ನ ಮಾಡೋದ್ರೆ ಬಹಳ ಜನ ಇದೀವಿ ನಾವು ಸಹಕಾರಿ. ಆದ್ರೆ ಎಲ್ಲೋ ಆ ವ್ಯತ್ಯಾಸಗಳನ್ನ ಬಂದ ತಕ್ಷಣ ಅದರಿಂದ ಬೇರ್ಪಟ್ಟುಕೊಂಡು ಮತ್ತೊಂದು ಸಂಸ್ಥೆಯನ್ನ ಕಟ್ತೀನಿ ಅನ್ನುವಂತ ಛಲದಿಂದ ಆ ಸಂಸ್ಥೆಗೂ ಏನು ತೊಂದರೆ ಮಾಡಿದಾನೆ. ಮತ್ತೊಂದು ಸಂಸ್ಥೆಯನ್ನು ಅದೇ ಎತ್ತರಕ್ಕೆ ಬೆಳೆಸಿ ಇನ್ನೂ ಅದಕ್ಕಿಂತ ಹೆಚ್ಚಿನ ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂತ ದಾರಿಯಲ್ಲಿ ಇವತ್ತು ಒಂದು ದೊಡ್ಡ ಸಂಸ್ಥೆಯನ್ನ ತುಮಕೂರು ಮರ್ಚೆಂಟ್ಸ್ ಕ್ರೆಡಿಟ್ ಕೋಆಪರೇಟಿವ್ ಅನ್ನ ಮೊನ್ನೆ ಜಯಕುಮಾರ್ ಅವರು ಕಟ್ಟಿ ಬೆಳೆಸಿದಾರಲ್ಲ, ಅವರ ಸಾಧನೆ ನಿಜವಾಗಿಯೂ ನಾವೆಲ್ಲರೂ ಮೆಚ್ಚಬೇಕು. ರಾಜ್ಯ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಕೆಎನ್ ರಾಜಣ್ಣ ಮಾತನಾಡಿ, ಜಯಕುಮಾರ್ ಅವರು ಸಹಕಾರ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸೇವೆ ಹಾಗೂ ಸಾಧನೆಯನ್ನ ಪರಿಗಣಿಸಿ ಸಹಕಾರ ರತ್ನ ಪ್ರಶಸ್ತಿ ನೀಡಲಾಯಿತೆಂದು ಹೇಳಿದರು. ಜಯಕುಮಾರ್ ಅವರು ವೈಶಾ ಕೋಆಪರೇಟಿವ್ ಬ್ಯಾಂಕ್ನಿಂದ ಹೊರಬಂದು ಮತ್ತೊಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸಿ ಉತ್ತಮವಾಗಿ ಸಾಧನೆ ಮಾಡಿದ್ದಾರೆಂದು ತಿಳಿಸಿದರು. ಸಹಕಾರ ರತ್ನ ಪ್ರಶಸ್ತಿಯನ್ನ ಪ್ರದಾನ ಮಾಡಿರ್ತಕ್ಕಂಥದ್ದು ಜಯಕುಮಾರ್ ಅವರು ಸಹಕಾರಿ ರಂಗದಲ್ಲಿ ಸಲ್ಲಿಸಿರ್ತಕ್ಕಂಥ ಸೇವೆಯನ್ನ ಗುರುತಕ್ಕಂಥ ಕೆಲಸ. ಸಹಕಾರದ ಪ್ರಶಸ್ತಿ ಬಂದಾಕ್ಷಣ ಎಲ್ಲವೂ ಕೂಡ ಆಗೋಗಿದೆ ನಮ್ಮದು ಅಂತಕ್ಕಂಥ ಇನ್ನು ಹೆಚ್ಚು ಜವಾಬ್ದಾರಿಯನ್ನ ಅವರ ಮೇಲೆ ಹೊರಿಸ್ತಕ್ಕಂಥ ಒಂದು ಪ್ರಶಸ್ತಿ ಹೇಳಿ ನಾನು ಕೂಡ ಭಾವಿಸ್ತೇನೆ. ಈಗ ಜಯಕುಮಾರ್ ಅವರು ಒಂದು ಸಹಕಾರ ಸಂಸ್ಥೆಯನ್ನ ಕಟ್ಟೋದ್ರ ಮೂಲಕ ಸೂಕ್ಷ್ಮವಾಗಿ ಈಗಾಗಲೇ ನಾಗೇಶ್ ಅವರು ಪ್ರಸ್ತಾಪ ಮಾಡೋದು ಏನು ವೈಶಾಖ ಕೋಆಪರೇಟಿವ್ ಬ್ಯಾಂಕ್ ಅಂತಕ್ಕಂಥದ್ದು ಮೊದಲು ಅವರನ್ನು ನಡೆಸ್ತಾ ಇದ್ರು. ಅಲ್ಲಿ ಅವರಲ್ಲಿ ಬಂದಂತಹ ಒಂದು ವೈಷಮ್ಯ ಅಂತಲೋ ಮನಸ್ತಾಪ ಅಂತಲೋ ಏನೋ ಒಂದು ಅವಿಶ್ವಾಸ ಅಂತಲೋ ಏನೋ ಒಂದು ಕಲಿಯಡ. ಆದರೆ ಅಲ್ಲಿಂದ ಅವರು ಹೊರಬಂದು ಇನ್ನೂ ಹೆಚ್ಚಿನ ಉತ್ತಮವಾದಂತಹ ಸಂಸ್ಥೆಯನ್ನ ಕಟ್ಟತಕ್ಕಂಥ ಒಂದು ವಿಶ್ವಾಸ, ಆ ಒಂದು ಗುರುತರವಾದಂತಹ ಒಂದು ಚಾಲೆಂಜ್ ಅಂದ್ರೆ ಆ ರೀತಿಯ ಒಂದು ಚಾಲೆಂಜ್ ಅಲ್ಲ
ಒಂದು ಸ್ಪರ್ಧೆಯನ್ನ ಅವರು ಕೈಗೆತ್ತಿಕೊಂಡು ಇವತ್ತು ಒಂದು ಉತ್ತಮವಾದಂತಹ ಸಹಕಾರ ಸಂಸ್ಥೆಯನ್ನ ಇವತ್ತು ಅವರು ಕಟ್ಟಿ ಅದನ್ನು ಯಶಸ್ಸನ್ನು ಕಾಣತಕ್ಕಂತ ದಿಕ್ಕಿನಲ್ಲಿ ಅವರು ಹೋಗ್ತಾರೆ. ಇದಕ್ಕೂ ಕೂಡ ಇದು ಸಂಸ್ಥೆ ಕಟ್ಟತಕ್ಕಂಥದ್ದು ಬಹಳ ಸುಲಭವಾಗಿರುತ್ತದೆ. ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಮಾತನಾಡಿ, ಜೈಕುಮಾರ್ ಅವರು ತಮ್ಮ ಸಂಸ್ಥೆಯ ಮೂಲಕ ಅಸಹಾಯಕರಿಗೆ ಶಕ್ತಿ ಇಲ್ಲದವರಿಗೆ ಸಾಲ ಸೌಲಭ್ಯ ನೀಡಲು ಮುಂದಾಗಲು ಸಲಹೆ ನೀಡಿದರು. ಉದ್ಯೋಗ ಸೃಷ್ಟಿ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೂ ಹೆಚ್ಚಿನ ಆದ್ಯತೆ ನೀಡಲು ಮನವಿ ಮಾಡಿದರು. ಸಿದ್ದಗಂಗಾ ಮಠಾಧ್ಯಕ್ಷರಾದ ಸಿದ್ದಲಿಂಗ ಮಹಾಸ್ವಾಮೀಜಿಗಳ ಸಾನ್ನಿಧ್ಯ ವಹಿಸಿ ಸಹಕಾರ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಲು ಶಿಸ್ತು ಹಾಗೂ ದೃಢ ವಿಶ್ವಾಸ ಹೊಂದಿದ್ದಾರೆಂದು ಹೇಳಿದರು. ವೈಶಾಖ ಒಬ್ಬರು ಬ್ಯಾಂಕಲ್ಲಿ ಅಧ್ಯಕ್ಷ ಆದರು, ಬೆಳೆಸಿದ್ರು, ಅಲ್ಲಿಂದ ಆಕಸ್ಮಿಕವಾಗಿ ನಿರ್ಗಮನ ಆದರು. ಆ ಹಂತದಿಂದ ನಾನು ಅವರಿಗೆ ಸಹಕಾರಿಯಾಗಿ ಜೊತೆಲಿರುವಂತಹ ಒಂದು ಅವಕಾಶ ನನಗಾಗಿತ್ತು. ನಾನು ಅವತ್ತಿಂದ ಇವತ್ತವರೆಗೆ ಅವ್ರ ಜೊತೆ ಇದ್ದೇ ಅನ್ನೋ ಭಾವನೆಯನ್ನು ನಾನು ಇಟ್ಕೊಂಡಿದ್ದೇನೆ. ಅವರು ಕೂಡ ಅಷ್ಟೇ, ಏನಾದರೂ ಚರ್ಚೆ ಮಾಡುವಂತಹ ವಿಷಯಗಳಿದ್ರೆ ನಮ್ಗಳ ಜೊತೆ ಮಾತಾಡೋದು. ಈ ಜಿಲ್ಲೆಯಲ್ಲಿ ಇವತ್ತು ಎತ್ತರಕ್ಕೆ ಬಂದು ಗುರುತಿಸ್ಕೊಂಡಿದೆ. ಬಹುಶಃ ಮನುಷ್ಯರ ಹೋರಾಟ ನಮ್ಮನ್ನ ಯಾರಾದರೂ ಗುರುತಿಸ್ಲಿ, ನಮ್ಮನ್ನ ಯಾರಾದರೂ ಗೌರವಿಸ್ಲಿ ಅನ್ನೋದೇ ಆಗಿದೆ. ನಾವೆಲ್ಲ ಹೋರಾಟ ಮಾಡಬೇಕು, ಸ್ವಲ್ಪ ಎಲ್ಲರೂ ನಮ್ಮನ್ನ ಯಾರಾದರೂ ಐಡೆಂಟಿಫೈ ಮಾಡಲಿ, ನಮ್ಮನ್ನಾದರೂ ರೆಕಗ್ನೈಸ್ ಮಾಡಲಿ. ಗುರುತಿಸ್ಕೊಳ್ಳೋಕೆ ಮಾಡೋದು ಸುಲಭ, ಗೌರವಿಸಿಕೊಳ್ಳಲಿಕ್ಕೆ ಬಹಳ ಸಾಧನೆಗಳನ್ನ ಮಾಡಬೇಕು. ಈ ಕಾರ್ಯಕ್ರಮದಲ್ಲಿ ಶಾಸಕರುಗಳಾದ ಜ್ಯೋತಿ ಗಣೇಶ್, ಬಿಸಿ ನಾಗೇಶ್, ಮಸಾಲಾ ಜಯರಾಮ್, ಮಾಜಿ ಸಚಿವ ಸುಗುರು ಶಿವಣ್ಣ, ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ಅಧ್ಯಕ್ಷರಾದಂತಹ ಆರ್ಪಿ ರವಿಶಂಕರ್, ರಾಜ್ಯ ಸಹಕಾರ ಮಹಾಮಂಡಳ ಅಧ್ಯಕ್ಷರಾದಂತಹ ಗಂಗಣ್ಣ, ತುಮಕೂರು ಮರ್ಚೆಂಟ್ ಕ್ರೆಡಿಟ್ ಕೋಆಪರೇಟಿವ್ನ ಉಪಾಧ್ಯಕ್ಷರಾದಂತಹ ಶ್ರೀಕರ್ ಸೇರಿದಂತೆ ನಿರ್ದೇಶಕರುಗಳು ಹಾಗೂ ಎನ್ಎಸ್ ಜಯಕುಮಾರ್ ಸಹೋದರರು, ಕುಟುಂಬದವರು ಪಾಲ್ಗೊಂಡಿದ್ದರು. ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಹಾಗೂ ನಾಗರಿಕ ಸಮಿತಿ ಪ್ರಮುಖರಾದ ಧನ್ಯಾ ಕುಮಾರ್ ಮತ್ತಿತರರು ಈ ಕಾರ್ಯಕ್ರಮದ ಮುಂಚೂಣಿಯಲ್ಲಿದ್ದರು. ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಒಂದು ಶಿಸ್ತುಬದ್ಧವಾಗಿ ದೃಢ ಆತ್ಮವಿಶ್ವಾಸವನ್ನು ಇಟ್ಟುಕೊಂಡು ಮುಂದೆ ಇದ್ದಾರೆಂದ ಎಲ್ಲವನ್ನು ಕೂಡ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಾ ಇದ್ದಾರೆ. ಬಹುಶಃ ಅವರು ನಡೆಸ್ತಾ ಇರುವಂತಹದ್ದು ಆರ್ಥಿಕ ವಹಿವಾಟು ಇರುವಂತಹ ಸಂಸ್ಥೆ. ಆ ಸಂಸ್ಥೆಯನ್ನ ಇವತ್ತು ಆರೋಗ್ಯಪೂರ್ಣವಾಗಿ ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಅವರ ಶ್ರಮ ಸಾರ್ಥಕವಾಗಿರುವಂತಹ. ಇಲ್ಲಿ ಮಾತನಾಡ್ತಾ ಎಚ್ ಕೆ ಪಾಟೀಲ್ ಅವರು, ರಾಜಣ್ಣ ಅವರು ಮತ್ತು ಮಾಧುಸ್ವಾಮಿ ಅವರು ಬಹಳ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಸಾಲವನ್ನ ಯಾರಿಗೆ ಕೊಡಬೇಕು ಅನ್ನುವಂತ ಪ್ರಶ್ನೆ ಬಂದರೆ ಉಳ್ಳವರಿಗೆ ಸಾಲ ಕೊಡುವಂತಹ ದೊಡ್ಡದಲ್ಲ, ಇಲ್ಲದವರಿಗೂ ಸಾಲ ಕೊಡುವಂತಹ ದೊಡ್ಡದು ಅನ್ನುವಂತಹ ಮಾತನ್ನ ಬಹಳ ವಿಶೇಷವಾಗಿ ತಿಳಿಸಿರುವಂತಹ ಅವರು. ಯಾರು ಅಶಕ್ತರಿದ್ದಾರೆ ಒಂಬೈನೂರ 1994 ಸೇವಾ ಕ್ಷೇತ್ರದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಪಾದಾರ್ಪಣೆ ಮಾಡಿ ಕಮ್ಯುನಿಟಿ ಬ್ಯಾಂಕಿನ ನಿರ್ದೇಶಕರಾಗಿ 1997 ಬ್ಯಾಂಕಿನ ಅಧ್ಯಕ್ಷರಾಗಿ ಬ್ಯಾಂಕಿನ ಸೇವೆ ತಂತ್ರಾಂಶ ಸೇವೆಯನ್ನು ಅಳವಡಿಸಿ ಸುಧಾರಿತ ಉದ್ಯಾನವನ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವುದಾಗಿ ಶಾಸಕ ಜ್ಯೋತಿ ಗಣೇಶ್ ಅವರು ತುಮಕೂರಿನ ವಿದ್ಯಾನಗರದಲ್ಲಿ ಭರವಸೆ ನೀಡಿದರು. ತುಮಕೂರು ನಗರ ಅಭಿವೃದ್ಧಿಗೆ ಸರ್ಕಾರದಿಂದ ಹಣ ಬಂದರೂ ಸಹ ಸಕಾಲದಲ್ಲಿ ಟೆಂಡರ್ ಆಗದೆ ಅಭಿವೃದ್ಧಿ ಕಾರ್ಯಗಳು ಆಗುತ್ತಿಲ್ಲವೆಂದು ಶಾಸಕ ಜ್ಯೋತಿ ಗಣೇಶ್ ಅವರು ಹೇಳಿದರು. ತುಮಕೂರಿನ ವಿದ್ಯಾನಗರದಲ್ಲಿ ವಿದ್ಯಾನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸ್ವಚ್ಛತಾ ಕಾರ್ಯಕ್ರಮವನ್ನು ಶಾಸಕ ಜ್ಯೋತಿ ಗಣೇಶ್ ಗಿಡಕ್ಕೆ ನೀರು ಹಾಕುವ ಮುಖೇನ ಚಾಲನೆ ನೀಡಿದರು. ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ಸಮರ್ಪಕವಾಗಿ ನಡೆಯದೆ ಅವ್ಯವಸ್ಥೆಗಳು ಎಲ್ಲೆಡೆ ಕಂಡು ಬರುತ್ತಿದೆ ಎಂದು ಹೇಳಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಪಾರ್ಕ್ಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ತಿಳಿಸಿದರು. ನನಗೆ ಮೇಯರ್ ಅವರಿಗೆ ಜನರು ಹೋದಡೆಯಲ್ಲಿ ಅಭಿವೃದ್ಧಿ ಆಗಿಲ್ಲವೆಂದು ಪ್ರಶ್ನಿಸುತ್ತಿದ್ದಾರೆ. ಕೆಲ ತಾಂತ್ರಿಕ ಕಾರಣಗಳಿಂದ ಅಭಿವೃದ್ಧಿ ಕಾರ್ಯಗಳು ವಿಳಂಬವಾಗುತ್ತಿದೆ ಎಂದು ಹೇಳಿದರು. ಸ್ವಚ್ಛತೆ ಕಾಪಾಡುವ ಬಗ್ಗೆ ನಾಗರಿಕರಲ್ಲಿ ಅರಿವು ಮೂಡಿಸಬೇಕಾದ ಅವಶ್ಯಕತೆ ಇದೆ ಎಂದರು. ನೀವು ಗೆದ್ದೊಂದು 1.5 ವರ್ಷ ಆದ್ರೂ ಇನ್ನು ಕೂಡ ಏನೂ ಆಗಿಲ್ಲ, ತಮಗೆ ಗೊತ್ತಿದೆ. ಸರ್ಕಾರದ ವ್ಯವಸ್ಥೆನಲ್ಲಿ ದುಡ್ಡು ಬಂದ್ರೂ ಕೂಡ ಅದು ವಿನಿಯೋಗ ಆಗಿ ಟೆಂಡರ್ ಆಗಿ ಕೆಲಸ ಶುರು ಮಾಡಕ್ 6 ತಿಂಗಳಿಂದ 8 ತಿಂಗಳು ಬೇಕು. ಇವತ್ತು ನಮ್ಮ ಸೆಂಟ್ರಲೈಸ್ಡ್ ಟೆಂಡರಿಂಗ್ ಸಿಸ್ಟಮ್ ಏನಿದೆ ಈ ಪೋರ್ಟಲ್, ಹಾಗಾಗಿ ಸುಮಾರು 6 ತಿಂಗಳಿಂದ ಸರ್
ನಿಮ್ಗೆ ದುಡ್ಡು ಬಂದಿದ್ರು ಟೆಂಡರ್ ಮಾಡಕ್ ಆಗಿಲ್ಲ. ಇದು ಸಾಕಷ್ಟು ಸಮಸ್ಯೆ ಯಾರಿಗೂ ಇವ್ರಿಗೆಲ್ಲ ಒಂದು 30-35 ಲಕ್ಷ ಒಂದು ಫೋರ್ಡಿಂಗ್ ಫೈನಾನ್ಸ್ ಅದು ಉಳಿದಿದ್ದ ದುಡ್ಡು ಬಂದಿದ್ರು ಟೆಂಡರ್ ಮಾಡಕ್ ಆಗ್ಲಿಲ್ಲ ಇವ್ರಿಗೆ. ಯಾಕಂದ್ರೆ ಅದು ಈ ಪೋರ್ಟಲ್ ಹ್ಯಾಕ್ ಆಗಿತ್ತು. ಈ ತರ ಸಣ್ಣ ಪುಟ್ಟ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಒಂದಷ್ಟು ಲೇಟ್ ಆಗಿದೆ ಮತ್ತು ಫಂಡ್ಸ್ನ ದುಡ್ಡು ಕೊರತೆ ಇದೆ. ಅದನ್ನು ಕೂಡ ಎಲ್ಲರಿಗೂ ಗೊತ್ತಿದೆ. ಇವತ್ತು ಮೇಯರ್ ಅವ್ರದ್ದು ವಾರ್ಡ್ ದೊಡ್ಡದು, ಇವ್ರಿಗೆ ಹನುಮಂತಪುರದಿಂದ ಹಿಡಿದು ವಿದ್ಯಾನಗರ ಎಲ್ಲೆಲ್ಲಿ ನೋಡ್ತಾರೋ ನಮಗೂ ಕಷ್ಟ. ಕುವೆಂಪು ನಗರ ಒಂದ್ ಕಡೆ ಬರ್ತದೆ, ಎಲ್ಲೆಲ್ಲೆಲ್ಲೆಲ್ಲಿ ರೋಪ್ ಹಾಕ್ತಾರೋ ಅಲ್ಲಲ್ಲಿ ಬಂದು ಗೋಳೆ ಕಂಡು ಇವ್ರೂ ಇದು ಕಷ್ಟ ಆಗ್ತದೆ. ಯಾಕಂದ್ರೆ ಯೂನಿಫಾರ್ಮ್ ಆಗಿ ತುಮಕೂರು ಸಿಟಿನಲ್ಲಿ ಇವತ್ತು ಅಭಿವೃದ್ಧಿ ಸ್ಮಾರ್ಟ್ ಸಿಟಿ ದುಡ್ಡು ನಿಮ್ಗೆ ಸಿಗತ್ತೆ. ಪಾರ್ಕ್ ಬಿಟ್ರೆ ಯಾವಕ್ಕೂ ಸಿಗಲ್ಲ. ಕುಡಿಯ ನೀರೊಂದಕ್ಕೆ ಅದು ಸ್ಮಾರ್ಟ್ ಸಿಟಿ ದುಡ್ಡು ಕೆಲವು ಒಳಗಡೆ ಸೇರ್ಕೊಂಡಿದೆ, ಅದು ನಿಮ್ ಮೇಲಿಂದ ಕಾಣಲ್ಲ. ಆ ಒಂದು ಸ್ಮಾರ್ಟ್ ಸಿಟಿ ಮಾಡ್ತೀರಾ ಅಂತ ವರ್ಕ್ ರಸ್ತೆಗಳು ತಗೊಂಡಿರೋದು ಕೇವಲ ಒಂದು 4-5-6 ವಾರ್ಡ್ ಮಾತ್ರ ತಗೊಂಡಿರೋದು. ನಿಮ್ಮ ವಾರ್ಡಿಗೆ ಬರೋದಿಲ್ಲ, ಮೇನ್ ರೋಡ್ ಒಂದು ಬರುತ್ತೆ ಅಷ್ಟೇನೆ. ನಿಮ್ಮ ಏನು ಬೆಳಗುಂಬ ನಿಮ್ಮ ಹನುಮಂತಪುರ ದೇವಸ್ಥಾನದಿಂದ ಹಿಡಿದು ನಮ್ಮ ತಮಾಯ ಹಾಸ್ಪಿಟಲ್ ಮುಖಾಂತರ ಕೋಟಿ ತೋಪವರೆಗೂ ಆ ಒಂದು ರಸ್ತೆಗೆ ಮಾತ್ರ ಸ್ಮಾರ್ಟ್ ಸಿಟಿ ದುಡ್ಡು ಸಿಕ್ಕಿದೆ. ಮಿಕ್ಕಿದ್ದು ಪಾರ್ಕ್ಗಳು 1-2-3 ದೊಡ್ಡವೇನಿದೆ ಅದನ್ನ ತಗೋಬಹುದು. ಮತ್ತು ಬರೋ ದಿವಸಗಳಲ್ಲಿ, ಯಾಕಂದ್ರೆ ನೀವು ಇವತ್ತು ನಾಗರಿಕ ಸಮಿತಿ ಮೀಟಿಂಗ್ ಮಾಡಿ ವಾಟರ್ ಟ್ಯಾಂಕ್ಸ್ ಅಲ್ಲಿ ಸನ್ಮಾನ್ಯ ಮೇಯರ್ ಅವರ ನೇತೃತ್ವದಲ್ಲಿ ನನ್ನ ಕರೆದಿದ್ರಿ, ಅವತ್ತು ಇಂಪಾರ್ಟೆಂಟ್ ಏನೇನಿದೆ ನಾನು ಲಿಸ್ಟ್ ಮಾಡಿಸಿದಿರಿ. ಲಿಸ್ಟ್ ಮಾಡಿ ಅದು ಅಪ್ರೂವಲ್ ಹೋಗ್ಬೇಕು. ಮೊದಲನೇ ಆದ್ಯತೆ ಏನೇನು ಕೊಡಬೇಕು ಅಂತ ನಾನು ಹೇಳಿದೆ ಆಂಜನಾಬ್ ಸಾಹೇಬ್ರಿಗೆ, ಕುಮಾರಸ್ವಾಮಿ ಅವರಿಗೆ, ಹನುಮಾನ್ ದಾಸ್ ಅವರಿಗೆ. ಮೊದಲನೇ ಆದ್ಯತೆ ಒಂದೇ ಸಲ ಕೊಟ್ರೆ ಎಲ್ಲ ಮಾಡಕ್ಕಾಗಲ್ಲ, ಸುಮ್ಮನೆ ನಾವು ಸುಳ್ಳೇಲಕ್ಕೆ ಬರೋಕ್ಕಾಗಲ್ಲ. ಇಲ್ಲಿ 21ನೇ ವಾರ್ಡಿನ ಸದಸ್ಯೆಯೂ ಆದ ಪಾಲಿಕೆ ಮೇಯರ್ ಲಲಿತಾ ರವೀಶ್ ಅವರು ಮಾತನಾಡಿ, ನಮ್ಮ ವಾರ್ಡಿನ ಅಭಿವೃದ್ಧಿ ಆಗಿಲ್ಲ, ಹೋದಡೆಯೆಲ್ಲ ಜನರು ನಮ್ಮನ್ನು ಪ್ರಶ್ನಿಸುತ್ತಿದ್ದಾರೆ. ಶಾಸಕರು ವಾರ್ಡಿನ ಅಭಿವೃದ್ಧಿಗೆ ಸಹಕಾರ ನೀಡಬೇಕೆಂದು ಕೋರಿದರು. ಪಾರ್ಕ್ಗಳ ಅಭಿವೃದ್ಧಿಗೆ ಹೆಚ್ಚಿನ ಹಣ ನೀಡಬೇಕೆಂದು ಮನವಿ ಮಾಡಿದರು. ನಮ್ಮ ಶಾಸಕರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಸ್ಮಾರ್ಟ್ ಸಿಟಿಯಿಂದ ನನ್ನ ವಾರ್ಡ್ಗೆ ಯಾವ ಇದನ್ನು ಪಾರ್ಕ್ ಅಭಿವೃದ್ಧಿ ಆಗಿಲ್ಲ ಸರ್. ಎಲ್ಲರೂ ಕೇಳ್ತಾ ಇದ್ದಾರೆ, ನಮ್ಮ ಶಾಸಕರು ಇದಕ್ಕೆ ಅನುಮತಿ ಕೊಡಬೇಕು, ಮುಂದಿನ ದಿನಗಳಲ್ಲಿ ಪಾರ್ಕ್ಗಳಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಹಂಗಲ್ಲ ಸರ್, ನೀವು ಅದಕ್ಕೆ ಕೈ ಜೋಡಿಸ್ಬೇಕು ಸರ್, ನಮ್ ಜೊತೆ ಕೈ ಜೋಡಿಸಿರಲ್ವಾ ಸರ್ ಆಗದು. ಶಾಸಕರು ದಯಮಾಡಿ ಕೈ ಜೋಡಿಸಬೇಕು. ಹೌದು ಸರ್, ವಿದ್ಯಾನಗರ ಒಂದು ಅಭಿವೃದ್ಧಿ ಆಗಲ್ಲ ಸರ್, ಜೊತೆ ನಮ್ ಜೊತೆ ನೀವು ಇದ್ರೆ ಸರ್ ಆಗದು. ರೋಡಲ್ಲೆಲ್ಲ ನೋಡ್ಕೊಂಡ್ ಬನ್ನಿ ಒಂದ್ಸರಿ ಹೋಗಿ, ನಮ್ ವಿದ್ಯಾನಗರ ಒಂದೇ ಒಂಚೂರು ಅಭಿವೃದ್ಧಿ ಆಗಿಲ್ಲ. ನಾ ಯಾವಾಗ್ಲೂ ಮೇಯರ್ನ ಬೈತಾ ಇರ್ತೀನಿ, ವೋಟ್ ಗೆಲ್ಲಿಸಿದೀವಿ, ನೀವು ಒಂದ್ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಅಂತ ಹೇಳ್ತೀವಿ. ಒಂದು ಕಾಮಗಾರಿ ಆಗಿಲ್ಲ ಸರ್, ನಾನ್ ಗೆದ್ದಿರೋದು ಅಷ್ಟೇ, ಒಂದು ವರ್ಷ ಆಯ್ತು, ಒಂದ್ ಕಾಮಗಾರಿ ಆಗಿಲ್ಲ. ಎಲ್ಲಾ ಸದಸ್ಯ ನಾಗರಿಕರು ಅದೇ ಕೇಳ್ತಾ ಇರೋದನ್ನ, ನೀವು ಗೆದ್ದು ಏನ್ ಮಾಡ್ತಾ ಇದೀರಾ, ನಮ್ಮ ವರ್ಡಲ್ಲಿ ಒಂದು ಬುದ್ಧಿ ಪೂಜೆ ಮಾಡಿಲ್ಲ ಅಂತ ಕೇಳ್ತಾ ಇದಾರೆ ಸರ್. ನಾವ್ ಏನ್ ಹೇಳೋಣ, ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ, ನಾವು ಬಂದೇ ಇಲ್ಲ ಸರ್. 22ನೇ ವಾರ್ಡಿನ ಸದಸ್ಯ ಶ್ರೀನಿವಾಸ್, ಆಡಿಟರ್ ಟಿಆರ್ ಅಂಜನಪ್ಪ, ನಿವೃತ್ತ ಪ್ರಾಚಾರ್ಯ ಕುಮಾರಸ್ವಾಮಿ, ನಿವೃತ್ತ ಬ್ಯಾಂಕ್ ಅಧಿಕಾರಿ ವಾಸುದೇವ ತವ್ವಾಳ್ ತಿಮ್ಮಾರೆಡ್ಡಿ, ಎನ್ಸಿಸಿ ಅಧಿಕಾರಿ ರಾಮಲಿಂಗಾರೆಡ್ಡಿ, ವೀರಯ್ಯ ಹಿರೇಮಠ್, ಹನುಮಂತಯ್ಯ, ಹನುಮಂತದಾಸ್ ಮತ್ತಿತರರು ಪ್ರಮುಖರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಸಿದ್ಧಗಂಗಾ ಕಲಾ ವಿಜ್ಞಾನ ಕಾಲೇಜಿನ ಎನ್ಸಿಸಿ ಕ್ಯಾಂಡಿಡೇಟ್ಗಳು, ಪೌರ ಕಾರ್ಮಿಕರು, ನಾಗರಿಕರು ವಿದ್ಯಾನಗರ ಬಡಾವಣೆಯಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಂಡರು. ತುಮಕೂರಿನಲ್ಲಿ ನಿವೃತ್ತ ಕ್ರೈಂ ಸಬ್ ಇನ್ಸ್ಪೆಕ್ಟರ್ ಗಂಗಣ್ಣರವರ ತಾಯಿ ಗುಡ್ಡಮ್ಮರವರ ಸ್ಮರಣಾರ್ಥ ನಿವೃತ್ತ ಪೊಲೀಸರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ನಿವೃತ್ತ ಪೊಲೀಸ್ ಅಧಿಕಾರಿ ಕ್ರೈಂ ಗಂಗಣ್ಣರವರು ತಮ್ಮ ತಾಯಿ ದಿವಂಗತ ಗುಡ್ಡಮ್ಮನವರ ಸ್ಮರಣಾರ್ಥವಾಗಿ ತುಮಕೂರಿನ ಪೊಲೀಸ್ ಚಿಲುಮೆ ಭವನದಲ್ಲಿ ನಿವೃತ್ತ ಪೊಲೀಸ್ ಮತ್ತು ಅವರ ಕುಟುಂಬದವರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದರು. ಈ ಶಿಬಿರವನ್ನು ಎಸ್ಪಿ ಡಾಕ್ಟರ್ ವಂಶಿಕೃಷ್ಣರವರು ಉದ್ಘಾಟಿಸಿ ನಿವೃತ್ತ ಪೊಲೀಸರ ಅಭ್ಯುದಯಕ್ಕಾಗಿ ಶ್ರಮಿಸುವ ಜೊತೆಗೆ ಆಗಾಗ್ಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆಸುವುದಕ್ಕೆ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದರು. ಸಹಯೋಗದೊಂದಿಗೆ ನಿವೃತ್ತ ಪೊಲೀಸರಿಗೆ ಮತ್ತು ಅವರ ಫ್ಯಾಮಿಲಿಗೆ ಈ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದ ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳೆಲ್ಲರೂ ಮತ್ತು ಇದಕ್ಕೆ ಸಹಕರಿಸಿದ ಎಂಎ ಅಸೋಸಿಯೇಷನ್ ಅವರು ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಯಾಕಂದರೆ ನೀವು
ನಿವೃತ್ತ ಪೊಲೀಸರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಸೂಕ್ತ ನಿವೇಶನ ಕೊಡಿಸುವ ಆಶ್ವಾಸನೆ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಪ್ರತಿ ವರ್ಷ 4 ಬಾರಿ ನಿವೃತ್ತ ಪೊಲೀಸರಿಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆಸುವ ಉದ್ದೇಶವಿದ್ದು ಇದಕ್ಕೆ ಸಹಕಾರ ನೀಡಬೇಕೆಂದು ಎಸ್ಪಿ ರವರಿಗೆ ಮನವಿ ಮಾಡಿದ್ದಾಗಿ ನಿವೃತ್ತ ಎಎಸ್ಐ ಗಂಗಣ್ಣರ್ ಅವರು ತಿಳಿಸಿದರು. ಈ ದಿನದ ಒಂದು ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿಗಳಾದಂಥ ವಂಶಕೃಷ್ಣ ಸಾಹೇಬರು ಬಹಳ ಇದಕ್ಕೆ ಉತ್ತೇಜನ ಕೊಟ್ಟು ಈ ಕಾರ್ಯಕ್ರಮ ನಡೆಸಬೇಕು ಅಂದಾಗ ಭಾಳ ಸಂತೋಷದಿಂದ ಅವರು ಮೆಡಿಕಲ್ ಆಫೀಸರ್ ಆಗಿರೋದ್ರಿಂದ ಅವರು ಭಾಳ ಸಂತೋಷಪಟ್ಟು ಇಡೀ ಜಿಲ್ಲಾ ನಿವೃತ್ತ ಪೊಲೀಸ್ ನೌಕರರನ್ನೆಲ್ಲರನ್ನು ಕರೆಸಿಕೊಂಡು ಸುಮಾರು 300 ಜನದಷ್ಟು ಪೇಷಂಟ್ಗಳನ್ನ ತಪಾಸಣೆ ಮಾಡಿ ಆರೋಗ್ಯ ತಪಾಸಣೆ ಮಾಡಿ ಈಗ ಕಾರ್ಯವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಮತ್ತು IMEಯವರು ತುಂಬ ಸಹಕಾರ ಕೊಟ್ಟು ಸುಮಾರು 40 ಜನ ಡಾಕ್ಟ್ರುಗಳು ಮತ್ತು DHOಅವರು ಡಿಸ್ಟ್ರಿಕ್ಟ್ ಸರ್ಜನ್ನು ಪ್ರತಿಯೊಬ್ಬರನ್ನು ಕೂಡ ಇದಕ್ಕೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ನಾವು ಜಿಲ್ಲಾ ಮುಖ್ಯಾಧಿಕಾರಿಗಳಲ್ಲಿ ನಾವು ಕೇಳ್ಕೊಂಡಿದ್ದೀವಿ. ಪ್ರತಿ ವರ್ಷ 1-4 ಕ್ಯಾಂಪ್ಗಳಾದ್ರೂ ನಿವೃತ್ತರಿಗೆ ಈ ಕಾರ್ಯಕ್ರಮಗಳನ್ನು ಈ ರೀತಿ ನಡೆಸ್ಕೊಡ್ಬೇಕು ಅಂತ ಅವರಲ್ಲಿ ಮನವಿ ಮಾಡಿದ್ದೀವಿ. ಅದಕ್ಕೆ ಅವರು ಬಹಳ ಸಮಾಧಾನದಿಂದ ಆಗಲಿ ಅಂತ ಒಪ್ಪಿಕೊಂಡಿದ್ದಾರೆ. ಈ ಶಿಬಿರಕ್ಕೆ ಜಿಲ್ಲೆಯ ಎಲ್ಲೆಡೆಯಿಂದ 300 ಹೆಚ್ಚು ಮಂದಿ ಆಗಮಿಸಿ ಪ್ರಯೋಜನ ಪಡೆದುಕೊಂಡಿದ್ದು, ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಚೆಲುವೇಗೌಡರ ನೇತೃತ್ವದಲ್ಲಿ 40 ಹೆಚ್ಚು ವೈದ್ಯರು ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡು ಆರೋಗ್ಯ ತಪಾಸಣೆ ನಡೆಸಿದರು. ಈ ಶಿಬಿರದಲ್ಲಿ ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ಡಾಕ್ಟರ್ TA ವೀರಭದ್ರಯ್ಯ, IMEಯ ಅಧ್ಯಕ್ಷ ಡಾಕ್ಟರ್ GS ಮಹೇಶ್, ನಿವೃತ್ತ ಪೊಲೀಸರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಲ್ ಜಗದೀಶ್, ಸಂಘದ ಉಪಾಧ್ಯಕ್ಷ ಗಂಗಣ್ಣ, ಕಾರ್ಯದರ್ಶಿ ಶಿವಬಸಪ್ಪ, ನಿವೃತ್ತ ಅಧಿಕಾರಿ ಜಿ ಆನಂದ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಇದೀಗ ಚಿಕ್ಕದೊಂದು ಬ್ರೇಕ್ನ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಬ್ರೇಕ್ನ ನಂತರ ವಾರ್ತೆಗಳಿಗೆ ಸ್ವಾಗತ. ಮಧುಗಿರಿಯ ಮರಬಹಟ್ಟಿ ಗ್ರಾಮದಲ್ಲಿ ಚೌಡಪ್ಪ ಎಂಬುವರನ್ನು ಕೊಲೆ ಮಾಡಿದ ಆರೋಪಿಗಳನ್ನು ಮಧುಗಿರಿ ಪೊಲೀಸರು ಬಂಧಿಸಿ ವಿಚಾರಣೆ ಮಾಡುತ್ತಿದ್ದಾರೆ. ದಿನಾಂಕ 10/12/2019 ಮದ್ಕಿನಿ ತಾಲೂಕಿನಲ್ಲಿ ರಾತ್ರೋರಾತ್ರಿ ಭೀಕರ ಕೊಲೆ ಕೃತ್ಯ ನಡೆದಿತ್ತು. ಸುಮಾರು ರಾತ್ರಿ 9:30 ಸಮಯದಲ್ಲಿ ಮದ್ಗಿರಿ ತಾಲೂಕಿನ ಮರಬಹಟ್ಟಿ ಗ್ರಾಮದಲ್ಲಿ ವಾಸವಾಗಿರುವ ಚೌಡಪ್ಪ ಅವರನ್ನ 3-4 ಜನ ಅಪರಿಚಿತರು ಕುತ್ತಿಗೆಯನ್ನ ಚಾಕುವಿನಿಂದ ಕೊಯ್ದು ಕೊಲೆ ಮಾಡಿದ್ದರು. ಮನೆಯಲ್ಲಿದ್ದ ಚೌಡಪ್ಪನವರ ಮಗ ವಿಕಲಚೇತನ ಹನುಮಂತರಾಯಪ್ಪ ಎಂಬುವರನ್ನ ಕೊಲೆ ಮಾಡಲು ಯತ್ನಿಸಿ ಬಿರುಸಿನಲ್ಲಿ ಹಣ ಮತ್ತು ಒಡವೆಗಳನ್ನ ದೋಚಿಕೊಂಡು ಹೋಗಿದ್ದ ಪ್ರಕರಣ ಮದ್ಗಿರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿಗಳನ್ನ ಪತ್ತೆ ಹಚ್ಚಲು ಮಧುಗಿರಿ ವೃತ್ತದ ಸಿಬಿಐ ದಯಾನಂದ ಜಿ ಶೇಗುಣಸಿ ನೇತೃತ್ವದ ತಂಡ ಆರೋಪಿಗಳಿಗೆ ಬಲೆ ಬೀಸಿ ಆರೋಪಿಗಳನ್ನ ವಿಚಾರಣೆಗೆ ತೆಗೆದುಕೊಂಡಿದ್ದಾರೆ. ಅಷ್ಟಲ್ಲದೆ ಕಳವು ಮಾಲುಗಳನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆರೋಪಿಗಳಾದ ಸುರೇಶ್ ಅಲಿಯಾಸ್ ಸೂರಿ, ವಿಜಯ್ ಕುಮಾರ್ ಅಲಿಯಾಸ್ ವಿಜಿ, ಲೋಕೇಶ್ ಅಲಿಯಾಸ್ ಲೋಕಿ, ಈ ಆರೋಪಿಗಳನ್ನ ಈಗಾಗಲೇ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ. ಆರೋಪಿಗಳನ್ನ ಪತ್ತೆ ಹಚ್ಚಿದ ಸಿಬಿಐ ದಯಾನಂದ್ ನೇತೃತ್ವದ ತಂಡಕ್ಕೆ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕೆ ವಂಶಕೃಷ್ಣ ಅಭಿನಂದಿಸಿದ್ದಾರೆ. ಮಧುಗಿರಿ ತಾಲೂಕು ಕಸ್ಬಾ ಹೋಬಳಿ ಮರಬಹಳ್ಳಿ ಗ್ರಾಮದಲ್ಲಿ ಚೌಡಪ್ಪ ಬಿನ್ ಲೇಟ್ ರಾಮಣ್ಣ ಅಂತವರು ಒಬ್ಬ 70 ಇಯರ್ಸ್ ಅಜ್ಜ ಕೊಲೆಯಾಗ್ತಾರೆ. ಅದು 10 ತಾರೀಕು ರಾತ್ರಿ 9 ಗಂಟೆಗೆ ಈ ಘಟನೆ ನಡೆದಿದೆ. ಅದರಲ್ಲಿ ಚೌಡಪ್ಪ ಅವರ ಜೊತೆ ಅವರ ಮಗ, ಅವರು ಅಂಗವಿಕಲರಾಗಿರ್ತಾರೆ. ಸೊ ಅವರು ಕೂಡ ಇದು ಚಾಕುವನ್ನು ಸ್ವಲ್ಪ ಇದು ಅವ್ರಿಗೆ ಕೂಡ ಪೆಟ್ಟಾಗಿದೆ. ಸೊ ಅವರು ಇದು ಡಿಸೇಬಲ್ಡ್ ಪರ್ಸನ್ ಆ್ಯಂಡ್ ವಿಜುವಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ಅವರಿಬ್ಬರು ಮರಬಳ್ಳಿ ಗ್ರಾಮದಲ್ಲಿ ಒಂದು ಅಂಗಡಿ ಇಟ್ಕೊಂಡಿದ್ರು ಅವರು. ಸೊ ಪೆಟ್ಟಿ ಅಂಗಡಿ ಇದೆ. ಪ್ಲಸ್ ಇವರಿಗೆ ಶಾಪಲ್ಲಿ ನಾರ್ಮಲ್ ಪೆಟ್ಟಿ ಅಂಗಡಿ ಇದೆ. ಅದರ ಪ್ರಕಾರ ಅವತ್ತು ರಾತ್ರಿ 9:30 ಯಾರೋ ಒಂದು 3-4 ಜನರು ಬಂದು ಅವ್ರನ್ನ ಕೊಲೆ ಮಾಡುವಂಥ ಘಟನೆ ನಡೆದಿದೆ. ಸೊ ಇಮಿಡಿಯೇಟಾಗಿ ನಮ್ಮ ಇನ್ಸ್ಪೆಕ್ಟರ್ ಮತ್ತು DSP ಸ್ಪಾಟ್ಗೆ ವಿಸಿಟ್ ಮಾಡಿ ಎಲ್ಲ ಫಿಂಗರ್ ಪ್ರಿಂಟ್, ಡಾಗ್ ಸ್ಕ್ವಾಡು ಮತ್ತು ಇನ್ನೂ ಹ್ಯೂಮನ್ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದ ನಂತರ ನಮಗೆ ಇನ್ವೆಸ್ಟಿಗೇಷನಲ್ಲಿ ಕ್ಲೂ ಸಿಕ್ಕಿದೆ. ಅದರ ಪರವಾಗಿ ಒಂದು 3 ಜನನ್ನು ನಮ್ಮವರು ಅರೆಸ್ಟ್ ಮಾಡಿದ್ದಾರೆ. 3 ಜನನ್ನು ನಿನ್ನೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಅದರಲ್ಲಿ 3 ಜನ ಆರೋಪಿಗಳು ಸುರೇಶ್ ಅಲಿಯಾಸ್ ಸೂರಿ, 23 ವರ್ಷ, ಗಾರೆ ಕೆಲಸ ಇವರದು, ಕರಡಿಪುರ ಮಧುಗಿರಿ ಟೌನ್.
ವಿಜಯ್ ಕುಮಾರ್ ಅಲಿಯಾಸ್ ವಿಜ್ಜಿ. ಇವರದು 31 ವರ್ಷ, ಇವರು PPPN ವ್ಯಾಪಾರ ಮಾಡ್ತಾರೆ. ಇವರದು ಸ್ವಂತ ಊರು ಆ್ಯಕ್ಚುಲಿ ಗುಣಗುರಿಕೆ ಗ್ರಾಮ ಅಂತೇಳಿ, ಮಡಕ್ಷಿರ ತಾಲೂಕು. ನೆಕ್ಸ್ಟು ಮೂರನೇದು ಲೋಕೇಶ್ ಅಲಿಯಾಸ್ ಲೋಕಿ, ಇವರು 28 ವರ್ಷ, ಇವರು ಆಟೋ ಡ್ರೈವರು, ಬಸವನಹಳ್ಳಿ ಗ್ರಾಮ. ಸೊ ಈ ಮೂರು ಜನ ಇನ್ವಾಲ್ವ್ಮೆಂಟ್ ಇದೆ ಅಂತ ನಮಗೆ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿದೆ. ಸೊ ಈ ಮೂರು ಜನನೂ ನಾವು ದಸ್ತಗಿರಿ ಮಾಡಿದ್ವಿ. ಇದೇ ತಿಂಗಳ 19-20ರಂದು ತುಮಕೂರಿನ ಗಾಜಿನ ಮನೆ ಆವರಣದಲ್ಲಿ ಜೈನ ಸಮುದಾಯ ವತಿಯಿಂದ ಕಲ್ಪಧ್ರುವ ಮಹಾಮಂಡಳ ಆರಾಧನೆ ಹಾಗೂ ವಿಶ್ವಶಾಂತಿ ಮಹಾಯಜ್ಞ ಕಾರ್ಯಕ್ರಮ ನಡೆಯಲಿದೆ. ತುಮಕೂರಿನ ಅಮಾನಿಕೆರೆಯ ಗಾಜಿನ ಮನೆ ಆವರಣದಲ್ಲಿ ಇದೇ ತಿಂಗಳ 19-20ರಂದು ಜೈನ ಸಮುದಾಯದ 1008 ಕಲ್ಪತುವ ಮಹಾಮಂಡಲ ಆರಾಧನೆ ಮತ್ತು ವಿಶ್ವಶಾಂತಿ ಮಹಾಯಜ್ಞ ಕಾರ್ಯಕ್ರಮ ನಡೆಯಲಿದೆ. ಜೈನ ಸಮುದಾಯದ ಪರಮ ಪೂಜ್ಯ ಮುನಿಶ್ರೀ ಅಮೋಘ ಕೀರ್ತಿ ಮಹಾರಾಜ್ ಹಾಗೂ ಅಮರಕೀರ್ತಿ ಜಿ ಮಹಾರಾಜರ ನೇತೃತ್ವದಲ್ಲಿ ವಿಶಾಲವಾದ ಸಮವಸರಣವನ್ನ ಪೂಜ್ಯ ಗುರುದೇವರ ಮಾರ್ಗದರ್ಶನದಲ್ಲಿ ಸಿದ್ಧಪಡಿಸಿ ಪೂಜೆಯನ್ನ ಸಲ್ಲಿಸಲಾಗುತ್ತದೆ ಹಾಗೂ ಆರಾಧನೆಯಲ್ಲಿ ಪಾಲ್ಗೊಳ್ಳುವ ಮಹಾನುಭಾವರಿಗೆ ಎಲ್ಲಾ ಬಗೆಯ ವ್ಯವಸ್ಥೆಗಳನ್ನ ಮಾಡಲಾಗಿರುತ್ತದೆ. ಹಾಗೆಯೇ ಅವರೆಲ್ಲರಿಗೂ ಜೈನ ಧರ್ಮದ ಅನುಸಾರವಾಗಿ ನಿರ್ಮಿಸಲಾಗಿರುವ ಜೈನ ವರಮಹಾಲಕ್ಷ್ಮಿ ಮೂರ್ತಿಯನ್ನು ಸಹ ನೀಡುವುದರ ಜೊತೆಗೆ ಪ್ರತಿದಿನ ಪೂಜೆಯ ಆರಾಧನೆ ನಡೆಯುತ್ತಿದೆ ಎಂದು ತಿಳಿಸಿದರು. ತುಮಕೂರು ಚಾತುರ್ಮಾಸ ಕಮಿಟಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ಕಲ್ಪಿಸಿರುವ ಆರಾಧನೆಯನ್ನ ಹಮ್ಮಿಕೊಂಡಿದ್ದು ಇದು ಕೇವಲ ಜೈನ ಸಮುದಾಯಕ್ಕೆ ಸೀಮಿತವಾದುದಲ್ಲ, ಬದಲಾಗಿ ಎಲ್ಲಾ ವರ್ಗದ ಸಮುದಾಯದವರಿಗೂ ಒಳಿತಾಗಲೆಂದು ಹಾಗೂ ಅಭಿವೃದ್ಧಿಗಾಗಿ ಈ ಆರಾಧನೆಯನ್ನ ಮಾಡಲಾಗುತ್ತಿದೆ ಎಂದು ಸಂಘದ ಅಧ್ಯಕ್ಷರಾದ ಅಜಿತ್ ಜೈನ್ ತಿಳಿಸಿದ್ದಾರೆ. ಲೋಕ ಕಲ್ಯಾಣಕ್ಕಾಗಿ, ಬರೀ ನಮ್ಮ ಜೈನ ಧರ್ಮಕ್ಕಾಗಲ್ಲ, ಲೋಕ ಕಲ್ಯಾಣಕ್ಕೋಸ್ಕರ, ದೀನ ದಲಿತರು ಮತ್ತು ಪೀಡಿತರಿಗೋಸ್ಕರ, ಎಲ್ಲರೂ ಅಭಿವೃದ್ಧಿಗೋಸ್ಕರ ಒಂದು ಕಲ್ಪಧ್ರುವ ಆರಾಧನೆ ಮಾಡ್ತಾ ಇದ್ದಾರೆ. ಆ ಒಂದು ಆರಾಧನೆ ನಮ್ಮ ಯುಗಲ್ ಮುನಿ ಮಹಾರಾಜ ಸಾನ್ನಿಧ್ಯದಲ್ಲಿ ನಡೀತಾ ಇದೆ. ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆ ತನಕ ಆರಾಧನೆ ನಡೆಯುತ್ತೆ. ನಮ್ಮ ಈ ಒಂದು ಆರಾಧನೆಗೆ ಕರ್ನಾಟಕದಾದ್ಯಂತ ಬಂದ ಎಲ್ಲ ಪತ್ರಿಕಾ ಸಹಪಾಠಿಗಳಿಗೂ ನಾವು ಸ್ವಾಗತ ಬಯಸ್ತೇನೆ ಮತ್ತು ಈ ಒಂದು ಆರಾಧನೆಯನ್ನು ಪ್ರಚಾರ ಮಾಡಬೇಕು, ಇದನ್ನು ಪ್ರತಿಯೊಬ್ಬರ ಸಮಾಜಕ್ಕೂ ತಿಳಿಸಬೇಕು ಅಂತ ನಮ್ಮ ಸಮಿತಿಯ ಪರವಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇವೆ. ಅಜಿತ್ ಜೈನ್ ಅಧ್ಯಕ್ಷರು. ಗುಬ್ಬಿಯ MH ಪಟ್ಟಣ ಕೆರೆ ತುಂಬಿ ಹರಿದ ಹಿನ್ನೆಲೆ ಶಾಸಕ SR ಶ್ರೀನಿವಾಸ್ ಗಂಗಾ ಪೂಜೆ ನೆರವೇರಿಸಿದರು. ನೆರೆ ಸಂತ್ರಸ್ತರ ಪರಿಹಾರಕ್ಕೆ ಹಲವು ಶಾಸಕರುಗಳ ಅನುದಾನಗಳನ್ನು ವಾಪಸ್ ಪಡೆದ ಬಿಜೆಪಿ ಸರ್ಕಾರ ಡಿಸೆಂಬರ್ ಅಂತ್ಯದೊಳಗೆ ಮರಳಿ ಅನುದಾನ ನೀಡುವ ಭರವಸೆ ನೀಡಿದೆ. ಈ ನಿಟ್ಟಿನಲ್ಲಿ ಈ ತಿಂಗಳ ಅಂತ್ಯದವರೆಗೆ ಕಾಯುವ ಜೊತೆಗೆ ಅನುದಾನ ಬಾರದಿದ್ದಲ್ಲಿ ಜನವರಿ ಅಧಿವೇಶನದಲ್ಲೇ ಧರಣಿ ನಡೆಸುವ ಉದ್ದೇಶ ಶಾಸಕರಲ್ಲಿದೆ ಎಂದು ಮಾಜಿ ಸಚಿವ ಹಾಗೂ ಶಾಸಕ SR ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ MH ಪಟ್ನಾ ಕೆರೆ ಹೇಮೆಯಿಂದ ತುಂಬಿ ಹರಿದ ಹಿನ್ನೆಲೆಯಲ್ಲಿ ಕಳಿಪಾಳ್ಯ ಕೋಡಿ ಬಳಿ ಗಂಗಾ ಪೂಜೆ ಹಾಗೂ SPP ಮತ್ತು TSP ಯೋಜನೆಯ CC ರಸ್ತೆಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಮಠ ಗಂಗಯ್ಯನ ಪಾಳ್ಯ ಕೆರೆ ಸೇರಿದಂತೆ ಹಲವು ಕೆರೆಗಳ 95 ಕೋಟಿ ರೂಗಳ ನೀರಾವರಿ ಯೋಜನೆ ಹಾಗೂ ಕೋಟ್ಯಾಂತರ ರೂಗಳ ರಸ್ತೆ ಕಾಮಗಾರಿಗಳ ಟೆಂಡರ್ ಪ್ರಕ್ರಿಯೆ ಮುಗಿದ ಬಳಿಕ ಸರ್ಕಾರ ಹಣವನ್ನು ವಾಪಸ್ ಪಡೆದಿದೆ. ಅಭಿವೃದ್ಧಿ ಕೆಲಸಗಳಿಗೆ ಹಣವಿಲ್ಲದಂತಾದ ಸಂದರ್ಭದಲ್ಲಿ ಕಾಮಗಾರಿಗಳು ವಿಳಂಬವಾಗುವುದು ಸಹಜವಾಗಿದೆ. ಡಿಸೆಂಬರ್ ಅಂತ್ಯದೊಳಗೆ ಅನುದಾನ ಮರಳಿ ನೀಡದಿದ್ದರೆ ಹೋರಾಟ ನಿಶ್ಚಿತ ಎಂದರು. JDS ಶಾಸಕರು ಪಕ್ಷ ಬಿಡುವ ಬಗ್ಗೆ ಅಪ್ರಸ್ತುತ ಊಹಾಪೋಹಗಳನ್ನು ಮಾಧ್ಯಮಗಳೇ ಹಬ್ಬಿಸುತ್ತಿವೆ. 12 ಅಥವಾ 13 ಮಂದಿ ಶಾಸಕರು ಕಾಂಗ್ರೆಸ್ BJPಯತ್ತ ಎಂದು ಹಬ್ಬಿಸುವ ಹಿಂದೆ ಎನಿಸಿದೆ ತಿಳಿಯುತ್ತಿಲ್ಲ. 118 ಮಂದಿಯಿಂದ ಸುಭದ್ರ ಸರ್ಕಾರವನ್ನ ರಚಿಸಿಕೊಂಡ ಬಿಜೆಪಿಗೆ ಇನ್ಯಾವ ಶಾಸಕರ ಅಗತ್ಯವಿಲ್ಲ. ಈಗಾಗಲೇ ಪಕ್ಷಾಂತರವಾದವರನ್ನೇ ಸುಧಾರಿಸಲು ಸರ್ಕಸ್ ಮಾಡುತ್ತಿರುವ ಬಿಜೆಪಿ 3.5 ವರ್ಷ ಆಡಳಿತ ನಡೆಸುವ ಸಾಧ್ಯತೆಯೇ ಹೆಚ್ಚಿದೆ. ಮಧ್ಯಂತರ ಚುನಾವಣೆ ಯಾವ ಶಾಸಕರಿಗೂ ಬೇಕಿಲ್ಲ. ಈ ಜೊತೆಗೆ ಶಾಸಕರ ಅವಧಿ ಅಂತ್ಯಕ್ಕೆ ಯಾರ್ಯಾರೋ ಎಲ್ಲಿ ಇರ್ತಾರೋ ಅದು ಹೇಳಲಾಗದು. ಸದ್ಯಕ್ಕೆ ಪಕ್ಷ ಬಿಡುವ ಮಾತ್ರ ಎಂದು ಮಾರ್ಮಿಕವಾಗಿ ಹೇಳಿದರು. ಪೌರತ್ವ ಮಸೂದೆ ಅಂಗೀಕಾರ ಎಷ್ಟು ಸಮಂಜಸ ಎಂದು ಮುಂದೆ ತಿಳಿಯುತ್ತದೆ. ಕೆಲವೇ ಭುಗಿಲದ ಈ ವಿಚಾರ ಹಲವು ಪ್ರಜ್ಞಾವಂತರ ಚರ್ಚೆಗೆ ಕಾರಣವಾಗಿದೆ. ದೇಶದ ಹಿತ ಕಾಯುವ ಮಸೂದೆ ಆಗಿದ್ದಲ್ಲಿ ಎಲ್ಲರ ಸಹಕಾರ ಇರುತ್ತದೆ. ಸಮ್ಮಿಶ್ರ ಸರ್ಕಾರ ಜಾರಿಗೊಳಿಸಿದ್ದ 4ನೇ ಶನಿವಾರ ರಜೆಯನ್ನ ರದ್ದು ಮಾಡುವ ಬಿಜೆಪಿ ಸರ್ಕಾರ ತನ್ನ ನಿಲುವು ಬೇರೆ ಎಂದು ತೋರಿಸುತ್ತಿದೆ. ಆಯಾ ಸರ್ಕಾರ ಅವರವರ ವಿವೇಚನೆಗೆ ಬಿಟ್ಟಂತೆ ನಿರ್ಧಾರ ಕೈಗೊಳ್ಳುತ್ತದೆ. ಈ ಬಗ್ಗೆ ಪ್ರತಿಕ್ರಿಯೆ ಸಲ್ಲದು ಎಂದ ಅವರು, JDS ಪಕ್ಷ ತೊರೆಯುವ ಮಾತಿಲ್ಲ ಎಂದು ಮತ್ತೊಮ್ಮೆ ಸ್ಪಷ್ಟಪಡಿಸಿ ಕುಮಾರಸ್ವಾಮಿ ಅವರ ಗೃಹದಲ್ಲಿ ಹಮ್ಮಿಕೊಂಡಿರುವ ಧಾರ್ಮಿಕ ಕಾರ್ಯಕ್ರಮಕ್ಕೆ ಎಲ್ಲ JDS ಶಾಸಕರು ಉಪಸ್ಥಿತರಿರುತ್ತಾರೆ ಎಂದು ತಿಳಿಸಿದರು.
ನಮ್ದು ಮಠ ಗಂಗಯ್ಯನಪಾಳ್ಯ ಅವತ್ತು 7 ಕೆರೆಗಳು ಲಿಫ್ಟ್ ಇರಿಗೇಷನ್ ಮಾಡಿಸಿದ್ದೆ 35 ಕೋಟಿ ರೂಪಾಯಿಗೆ. ಅದು ಟೆಂಡರ್ ಆಗಿ ಫೈನಲ್ ಆಗಿ ಆಂಧ್ರಪ್ರದೇಶ ಕಾಂಟ್ರಾಕ್ಟರ್ಗೆ ಅದಾಗಿತ್ತು. ಅದರಲ್ಲಿ ಸಿಟಿ ಒಳಗೆ ಸುಮಾರು 9 ಕೋಟಿ ರೂಪಾಯಿ ಅನುದಾನ ಹಾಕಿದ್ದೆ. ಅದು ಟೆಂಡರ್ ಆಗಿ ಫೈನಲ್ ಆಗಿ ಕಾಂಟ್ರಾಕ್ಟ್ಗೆ ಹ್ಯಾಂಡ್ ಓವರ್ ಮಾಡಿದ್ರು. ಇದನ್ನು ಕೂಡ ಹ್ಯಾಂಡ್ ಓವರ್ ಮಾಡಿದ್ರು. ಅದೇ ರೀತಿ ರಸ್ತೆಗಳು ಕೂಡ ಸುಮಾರು ಭೋವಿ ಕಾಲನ ರಸ್ತೆ, ಭೋಗಿ ಭೋಗಸಂದ್ರದ ರಸ್ತೆ, ಈ ರೀತಿ ಸುಮಾರು ರಸ್ತೆಗಳು ಕೂಡ ಹಾಕಿದ್ದು. ಅವೆಲ್ಲವೂ ಕೂಡ ಪೆಂಡಿಂಗ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಗೊತ್ತಿಲ್ಲ ನಮಗೆ. ಲಾಸ್ಟ್ ಅಸೆಂಬ್ಲಿ ಚುನಾವಣೆ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದಾಗ ಡಿಸೆಂಬರಿಂದ ನಾವು ಉತ್ತರ ಕರ್ನಾಟಕ ಫ್ಲಡ್ ಇರೋದ್ರಿಂದ ವಿಡ್ರಾ ಮಾಡ್ಕೊಂಡಿದ್ದೀವಿ, ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ನಾವು ಆ ನಿರೀಕ್ಷೆಯಲ್ಲಿ ಇದ್ದೀವಿ. ಕೊಡಲಿಲ್ಲ ಅಂದರೆ ಈಗ ನೆಕ್ಸ್ಟ್ ಜನವರಿಲಿ 20 ದಿವಸ ಸೆಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಸೆಷನ್ ಅಲ್ಲಿ ನಾವು ಇದೆಲ್ಲ ಕ್ವಶನ್ ಮಾಡ್ತೀವಿ. ಎಪಿಎಂಸಿ ಮಾಜಿ ಅಧ್ಯಕ್ಷ ಕಳ್ಳಿಪಳ್ಳಿಯ ಲೋಕೇಶ್ ಮಾತನಾಡಿ, ಹೇಮಾವತಿ ನೀರು ಹರಿಸುವ ವಿಚಾರದಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ರವರ ಶ್ರಮವಿದೆ. ಗುಬ್ಬಿ ಮತ್ತು ಕಡಬಾ ಕೆರೆ ಹೊರತಾಗಿ ಎಲ್ಲಾ ಕೆರೆಗಳು ತುಂಬಿವೆ. ದೊಡ್ಡದಾದ ಗುಬ್ಬಿ ಮತ್ತು ಕಡಬಾ ಕೆರೆಗೆ ನೀರು ಹರಿಸುತ್ತಿರುವ ಈ ಸಂದರ್ಭದಲ್ಲಿ ಶಿರಾ ಭಾಗದ ಕೆಲ ಕಿಡಿಗೇಡಿಗಳು ನಾಲಾ ಗೇಟ್ ಬಳಿ ಮರಳಿನ ಚೀಲ ಸುರಿದು ನೀರು ಹರಿಯದಂತೆ ಮಾಡಿದರು. ಎಲ್ಲರೂ ರೈತರೇ ಇರುವಾಗ ನಮ್ಮಲ್ಲಿ ಈ ವೈಷಮ್ಯ ಬೇಕಿಲ್ಲ. ಈಗಾಗಲೇ ಶಿರಾ ಭಾಗಕ್ಕೂ ನೀರು ಹರಿಸಲಾಗಿದೆ. ನಮ್ಮ ಕೆರೆಗೆ ನಿಯಮಾನುಸಾರ ನೀರು ಹರಿಸಲು ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಇವತ್ತು MH ಪಟ್ಟಣ ಮುಕ್ತಳ್ಳಿಪಟ್ಟಣದ ಕೆರೆಯ ಕೋಡಿ ಹೇಮಾವತಿ ನೀರು ತುಂಬಿ ಕೋಡಿ ಹರಿದಿದೆ. ಕೋಡಿ ಪೂಜೆ, ಗಂಗಾ ಪೂಜೆ ಇಟ್ಕೊಂಡಿದ್ದ ಕಾರ್ಯಕ್ರಮ. ಹಾಗೆ ಈ ಪ್ರತಿ ವರ್ಷ ಪಟ್ಟಣ ಕೆರೆಗೆ ನೀರು ಬಿಡ್ತಾರಿಂದ ಈ ಭಾಗದ ರೈತರುಗಳಿಗೆಲ್ಲ ಅನುಕೂಲ ಆಗ್ತಾ ಇದೆ. ರೈತರು ಯಾವುದೇ ಮೂಲದಲ್ಲಿ ಎಲ್ಲೇ ಆಗಲಿ ಅಂತರ್ಜಲ ಇಂಪ್ರೂವ್ ಆಗಿ ಹೇಮಾವತಿ ನೀರು ತಾಲೂಕಿನಲ್ಲಿ ಹರಿಯೋದ್ರಿಂದ ಎಲ್ಲ ರೀತಿಲೂ ಯಾವುದನ್ನ ರೀತಿಲಿ ನಮ್ಮ ರೈತರುಗಳಿಗೆ ಅನುಕೂಲ ಆಗ್ತದೆ. ಹರಿಸ್ಬೇಕು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಹೇಮಾವತಿ ನೀರು. ಈಗ ಅದೇ ಶಿರಾ ಹತ್ರ ಮೇನ್ ಚಾನಲಲ್ಲಿ ಶಿರಾದವರು ಚೀಲ ಹಾಕ್ಬಿಟ್ಟಿದ್ದಾರೆ ಚಾನಲ್ಗಳಿಗೆ, ನಮ್ಮ ಗುಬ್ಬಿ ತಾಲೂಕಿಗೆ ನೀರು ಬರ್ದು ಅಂತ ಅವರಲ್ಲಿ ಒಂದ್ಸರಿ ತುಂಬಿಸ್ಕೊಂಡಿದ್ದಾರೆ. ಮತ್ತೆ ನಮ್ಮ ಗುಬ್ಬಿ ತಾಲೂಕಿಗೆ ಅದು ಆ ಥರ ಮಾಡೋದ್ರಿಂದ ಅವರು ರೈತರೆ ನಾವು ರೈತರೆ. ಈಗ ಗುಬ್ಬಿ ಕೆರೆ ಇಂದ ತುಂಬೇ ಇಲ್ಲ, ನಮ್ಮ ಗುಬ್ಬಿ ತಾಲೂಕಲ್ಲಿ ಇಂದ ಕಡಬ ಕೆರೆ ಖಾಲಿ ಇದೆ, ಗುಬ್ಬಿ ಕೆರೆ ಖಾಲಿ ಇದೆ. ಅವರು ರೈತರೆ ನಾವು ರೈತರೆ, ಅವರು ನಾವು ನಮಗೂ ಸ್ವಲ್ಪ ನೀರು ಬರೋಕೆ ಅವಕಾಶ ಕೊಡಬೇಕು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಗಂಗರೇವಣ್ಣ, ರಾಜಣ್ಣ, ತಾಲೂಕು ಯುವ ಜೆಡಿಎಸ್ ಅಧ್ಯಕ್ಷರಾದ ವೆಂಕಟೇಶ್, ಮುಖಂಡರಾದ ಶಂಕರೇಗೌಡ, ಕೇಬಲ್ ರಾಜು, ಸಿಜಿ ಲೋಕೇಶ್, ರಾಮಣ್ಣ, ಪಿಟಿಪೋ ಶಾಂತಲ ಇತರರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.